ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನೆಲ್ ನಾನು ಕಾರ್ತೆ ಸಿಗೊಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ ಹೌದು ಈಗಾಗಲೇ ನಿಮಗೆ ಥಂಬ್ನೇಲ್ ಹಾಗೂ ಟೈಟಲ್ ನೋಡೇ ಗೊತ್ತಾಗಿರುತ್ತೆ ಸೊ ನಿಮ್ಮ ಹತ್ರ ಯಾವುದೇ ಒಂದು ಮೊಬೈಲ್ ಇರಲಿ ನಿಮ್ಮ ಒಂದು ಮೊಬೈಲ್ನ ನೋಟಿಫಿಕೇಶನ್ ಬಾರ್ ನಲ್ಲಿ ಈ ರೀತಿಯಾಗಿ ನಿಮ್ಮ ಒಂದು ಫೋಟೋ ಆಗಿರ್ಬೋದು ಅಥವಾ ನಿಮಗೆ ಇಷ್ಟ ಆದಂತಹವರ ಫೋಟೋವನ್ನ ಸೊ ಒಂದೇ ಕ್ಲಿಕ್ ನಲ್ಲಿ ನೀವು ಅದ್ರೆ ಸೆಟ್ ಮಾಡ್ಕೊಳ್ಬಹುದು ಹೇಗೆ ಸೆಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಯೂಸ್ಫುಲ್ ಆಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅಂತನಕ ನೋಡಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ಹೇ ಗೈಸ್ ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋನ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಇದೇ ತರದ ಇಂಟರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದ್ರೆ ನೋಡಬಹುದು ಹಾಗೆ ಎಲ್ಲರೂ ಸಹ ಇತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೇ ಗೈಸ್ ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ನ ನೋಟಿಫಿಕೇಶನ್ ಬಾರ್ ನಲ್ಲಿ ಫೋಟೋವನ್ನು ಸೆಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದಕ್ಕಾಗಿ ಒಂದು ಚಿಕ್ಕ ಅಪ್ಲಿಕೇಶನ್ ಅಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅಪ್ಲಿಕೇಶನ್ ಗಾಗಿ ಏನು ನೋಡೋಕೆ ಅವಶ್ಯಕತೆ ಇಲ್ಲ ಈಗ ಏನು ವಿಡಿಯೋ ನೋಡ್ತಿದ್ರೆ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಒಂದು ಜಾಗದಲ್ಲಿ ಆಪ್ ಲಿಂಕ್ ಅಂತ ಹೇಳಿ ಇರುತ್ತೆ ಇದನ್ನ ಕ್ಲಿಕ್ ಮಾಡಿ ಒಂದು ಬಾರಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಾದ್ರೆ ಗಮನಿಸಬಹುದು ಫಸ್ಟ್ ಅಲ್ಲೇ ಒಂದು ವೆಬ್ಸೈಟ್ ಇದೆಯಲ್ವಾ ಇದನ್ನ ಓಪನ್ ಮಾಡಿ ಸೊ ಒಂದು ಓಪನ್ ಮಾಡಿದ್ರೆ ಅಂದ್ರೆ ಫಸ್ಟ್ ಅಲ್ಲೇ ಒಂದು ಪೋಸ್ಟಿಂಗ್ ಕಾಣುತ್ತೆ ಇನ್ ಕೇಸ್ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನ ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ ಡೆಫಿನೆಟ್ಲಿ ಒಂದು ಪೋಸ್ಟಿಂಗ್ ಕಾಣುತ್ತೆ ನಂತರ ಓಪನ್ ಮಾಡ್ಕೊಳ್ಳಿ ಒಂದು ಓಪನ್ ಮಾಡಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಆಪ್ಷನ್ ಅಂತ ಇರುತ್ತೆ ಇದನ್ನ ಕ್ಲಿಕ್ ಮಾಡಿ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್ ಒಂದು ಬಾರಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದಾಗ ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ ಅಲೋ ಮಾಡಿ ಈ ರೀತಿಯಾಗಿ ಬರುತ್ತೆ ನಂತರ ಈ ಒಂದು ಜಾಗದಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ವಾ ಇಲ್ಲಿ ಕಲರ್ಸ್ ಅಂತ ಹೇಳಿ ಇದನ್ನ ಕ್ಲಿಕ್ ಮಾಡಿ ನಂತರ ಈ ಒಂದು ಜಾಗದಲ್ಲಿ ಕಸ್ಟಮ್ ಬ್ಯಾಕ್ ಗ್ರೌಂಡ್ ಇಮೇಜ್ ಅಂತ ಇದೆಯಲ್ವಾ ಅಂದ್ರೆ ನೀವು ನೋಟಿಫಿಕೇಶನ್ ಬಾರ್ ನಲ್ಲಿ ಸೆಟ್ ಮಾಡುವಂತಹ ಫೋಟೋನ ಎಲ್ಲಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಬಹುದು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ವಾ ಇದನ್ನ ಕ್ಲಿಕ್ ಮಾಡಿ ಒನ್ಸ್ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ನಿಮ್ಮ ಒಂದು ಗ್ಯಾಲರಿ ಆದ್ರೆ ಓಪನ್ ಆಗುತ್ತೆ ನೀವು ಯಾವ ಒಂದು ಫೋಟೋವನ್ನ ನೋಟಿಫಿಕೇಶನ್ ಬಾರ್ ನಲ್ಲಿ ಸೆಟ್ ಮಾಡಬೇಕು ಅಂತ ಅನ್ಕೊಳ್ತಾರೋ ಆ ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡಿ ಸೊ ಅಂದ್ರೆ ಈಗ ಈ ಒಂದು ಫೋಟೋನ ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಸೊ ನಂತರ ಈ ರೀತಿಯಾಗಿ ಅಡ್ಜಸ್ಟ್ ಆದ್ರೆ ಮಾಡ್ಕೊಳ್ಬೇಕಾಗುತ್ತೆ ಸೊ ಒನ್ಸ್ ಕ್ರಾಪ್ ಮಾಡಿ ನಂತರ ಇಲ್ಲಾದ್ರೆ ಸೆಲೆಕ್ಟ್ ಅಂತ ಇದೆಯಲ್ವಾ ಇದನ್ನ ಕ್ಲಿಕ್ ಮಾಡಿ ಸೊ ಒನ್ಸ್ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ ಸೊ ಹೀಗೆ ನಿಮ್ಮ ಒಂದು ಮೊಬೈಲ್ ನ ನೋಟಿಫಿಕೇಶನ್ ಬಾರ್ ಅನ್ನು ಓಪನ್ ಮಾಡಿದ್ರೆ ಅಂತ ಹೇಳಿದ್ರೆ ಸೊ ಈ ರೀತಿಯಾಗಿ ನೀವು ಯಾವ ಒಂದು ಫೋಟೋನ ಸೆಟ್ ಮಾಡಿರ್ತೀರೋ ಆ ಒಂದು ಫೋಟೋ ಆದ್ರೆ ಬರುತ್ತೆ ಗೈಸ್ ಖಂಡಿತ ಈ ಒಂದು ಟ್ರಿಕ್ ಅನ್ನು ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ನಿಮ್ಗೆ ಆದ್ರೆ ಇಷ್ಟ ಆಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಮೊಬೈಲ್ ನೋಟಿಫಿಕೇಶನ್ ಬಾರ್ ನಲ್ಲಿ ಹೇಗೆ ನಿಮ್ಮ ಒಂದು ಫೋಟೋಸ್ ಅನ್ನ ಸೆಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡಿದೀನಿ ಅಂತ ತಿಳಿತಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಒಂದೊಂದೇ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಕನ್ನಡವನ್ನು ಮಾತನಾಡೋಣ ಕನ್ನಡವನ್ನು ಬೆಳೆಸೋಣ